ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಕುಮಾರ್ ಕದಂಪೂರ್. ಇಂದು ನಾನು ನಿಮಗೆ ಒಂದು ಹೊಸ ಸಸ್ಯ, ಆ ಸಸ್ಯದ ಒಂದು ಸಾಮಾನ್ಯವಾದ ಒಂದು ವೈದ್ಯಕೀಯ ಲಾಭಗಳನ್ನು ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೀತಾಫಲದ ಒಂದು ಸಸ್ಯದ ಹಣ್ಣಿನ ಒಂದು ವೈಖರಿಯನ್ನು, ವೈಜ್ಞಾನಿಕ ಅಧ್ಯಯನವನ್ನು ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೆ. ಈ ವಿಡಿಯೋದಲ್ಲಿ ಪ್ರತಿ ಒಂದು ಮಾಲಿಕೆಯಲ್ಲಿ ಒಂದು ಹೊಸ ಹೊಸ ಸಸ್ಯದ ಒಂದು ಆವಿಷ್ಕಾರದ ಒಂದು ಅದರ ಒಂದು ಗುಣಧರ್ಮವನ್ನು ಹೇಳಲು ಈ ವಿಡಿಯೋದಿಂದ ನಿಮಗೆ ಪ್ರಯತ್ನಿಸುತ್ತಿದ್ದೇನೆ. ಹಾಗಾದರೆ ಮಿತ್ರರೇ, ಇದು ಎಲ್ಲರ ಒಂದು ಹಿತ್ತಲಿನಲ್ಲಿ, ಒಂದು ಹೊಲದಲ್ಲಿ, ಒಂದು ಅಂಗಳದಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂತಂತಂದರೆ ಈ ಸಸ್ಯವು ಭಾರತದಲ್ಲಿ ಯಥೇಚ್ಛವಾಗಿ ಕಾಣಿಸಿಕೊಂಡಿರತಕ್ಕಂಥ ಒಂದು ಸಸ್ಯ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಸ್ಯ ಅಂತಂತಂದರೆ, ಇದರ ಒಂದು ಹುಟ್ಟು, ಒಂದು ಜನನ ನಾವು ನೋಡಬೇಕಾದ್ರೆ, ಇದು ಮೊಟ್ಟ ಮೊದಲು ನಮ್ಮ ದೇಶದಲ್ಲಿ ಆಸಾಂ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು. ತದನಂತರ ಕಾಶ್ಮೀರ್ ರಾಜ್ಯದಿಂದ ಇದು ಮುಂದುವರಿಯಿತು ಅಂತ ನಾವು ಹೇಳ್ತೇವೆ, ಸ್ಪ್ರೆಡ್ ಆಯಿತು ಅಂತ ಹೇಳ್ತೇವೆ. ತದನಂತರ ಇಲ್ಲಿ ಇಟಲಿ ದೇಶದಲ್ಲಿ ಕ್ರಿಸ್ತಶಕ 200ನ ಇಸವಿಯಲ್ಲಿ ಇದು ಕಾಣಿಸಿಕೊಂಡಿತು. ಮತ್ತು ಜಪಾನ್ ಮತ್ತು ಇರಾಕ್ನಲ್ಲಿ ಕ್ರಿಸ್ತಶಕ 700ರಲ್ಲಿ ಇದು ಕಾಣಿಸಿಕೊಂಡಿತು ಅಂತ ನಾವು ಹೇಳ್ತೇವೆ, ಒಂದು ಇತಿಹಾಸ ಹೇಳ್ತದೆ. ಹಾಗಾದರೆ ನಮ್ಮ ಈ ಚೀನಾ ದೇಶದಲ್ಲಿ ಕ್ರಿಸ್ತಶಕ ಒಂದು ಸೆಂಚುರಿಯನ್ನು ನಾವು ನೋಡಬೇಕಾದಾಗ 8ನೇ ಶತಮಾನದಿಂದ 13ನೇ ಶತಮಾನದ ಮಧ್ಯದಲ್ಲಿ ಇದು ಕಾಣಿಸಿಕೊಂಡಿತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀವಿ. ಇತಿಹಾಸ ನಿಮಗೆ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಾದರೆ ಅಮೇರಿಕ ದೇಶದಲ್ಲಿ ಕ್ರಿಸ್ತಶಕ 1493ರಲ್ಲಿ ನೀವು ಕೊಲಂಬಸ್ ಅಂತ ಕೇಳಿರಬೇಕು. ಇತಿಹಾಸದ ಒಂದು ಒಂದು ಹೆಸರಿನಲ್ಲಿ, ಇತಿಹಾಸದ ಒಂದು ಪುಟದಲ್ಲಿ ಅವರ ಹೆಸರು ರಾರಾಜಿಸುತ್ತಿದೆ. ಆ ಒಂದು ಈ ಕೊಲಂಬಸ್ ರವರು ಕ್ರಿಸ್ತಶಕ 1493ರಲ್ಲಿ ಅಮೇರಿಕ ದೇಶದಲ್ಲಿ ಈ ಒಂದು ಸಸ್ಯವನ್ನು ಮೊಟ್ಟ ಮೊದಲನೇದಾಗಿ ತಂದರು ಅಂತ ನಾವು ಹೇಳೋಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ತದನಂತರ ನಮಗೆ ಇಲ್ಲಿ ಕ್ರಿಸ್ತಶಕ 1865ರಲ್ಲಿ ಇದು ಒಂದು ಬೆಳೆಯಾಗಿ, ಒಂದು ಪರಿವರ್ತನೆಯಾಗಿ ಬೆಳೆಯಾಗಿ ಒಂದು ಅಲ್ಲಿ ಅಮೇರಿಕ ದೇಶದಲ್ಲಿ ಫ್ಲೋರಿಡಾ ಎಂಬ ನಗರದಲ್ಲಿ ಇದನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಇದರ ಒಂದು ವೈಜ್ಞಾನಿಕ ಗುಣಗಳನ್ನು ನಾವು ಅಭ್ಯಾಸ ಮಾಡಬೇಕಾದಾಗ, ಈ ವೈಜ್ಞಾನಿಕ ಗುಣಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಒಂದು 100 ಗ್ರಾಮ್ ಇರತಕ್ಕಂಥ ಒಂದು ಲಿಂಬು. ಇಲ್ಲಿರ್ತಕ್ಕಂಥ ಒಂದು ಲಿಂಬನ್ನು ನಾವು ನೋಡಬೇಕಾದಾಗ, ಈ ಲಿಂಬುವನ್ನು ಅಥವಾ ಲಿಂಬೆ ಹಣ್ಣನ್ನು ನೀವು ತಾವು ನೋಡ್ತಾ ಇದ್ದೀರಾ. ಇದನ್ನು ನಾವು ವೈಜ್ಞಾನಿಕ ಅಧ್ಯಯನಕ್ಕೆ ಒಳಪಡಿಸಿದಾಗ ಇಲ್ಲಿ ನಮಗೆ ಏನು ಯಾವ ಯಾವ ಅಂಶಗಳು ಸಿಗ್ತದೆ ಅಂತಂತಂದರೆ, ಇಲ್ಲಿ ಎನರ್ಜಿ 1.7% ಇದೆ, ಕಾರ್ಬೋಹೈಡ್ರೇಟ್ 7% ಇದೆ, ವಿಟಾಮಿನ್ ಎ 1% ಇದೆ, ಹಾಗೆ ವಿಟಾಮಿನ್ ಇ 1% ಇದೆ. ನಿಮಗೆ ಆಶ್ಚರ್ಯವೆನಿಸಬಹುದು ಒಂದು ಮಿತ್ರರೇ, ಇಲ್ಲಿ ವಿಟಾಮಿನ್ ಸಿ 88% ಆಗಿ ಇಲ್ಲಿ ಸಿಗ್ತಾ ಇದೆ. ನೀವು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ಮರಿಸ್ಬೋದು, ಸ್ಕರ್ವಿ ಎಂಬ ರೋಗಕ್ಕೆ ಇದು ಒಂದು ಮನೆಮದ್ದು ಅಂತ ನಾವು ಹೇಳ್ತೇವೆ. ಹಾಗಾಗಿ ಇದನ್ನು ನಾವು ಇಲ್ಲಿ ಭಾರತೀಯರಾದಂಥ ನಾವೆಲ್ಲ ನಮ್ಮ ಹಿತ್ತಲಿನಲ್ಲಿ, ನಮ್ಮ ಮನೆಯ ಅಂಗಳದಲ್ಲಿ ಈ ಸಸ್ಯಗಳನ್ನು ನಾವು ಬಹಳವಾಗಿ ಯಥೇಚ್ಛವಾಗಿ ಬೆಳೀತಾ ಇದ್ದೇವೆ. ಅದಕ್ಕಾಗಿ ನಾವು ನಿತ್ಯ ಮುತ್ತೈದೇ ಒಂದು ಸಸ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾದಾಗ ಇಲ್ಲಿ ವೈದ್ಯಕೀಯ ಗುಣಗಳನ್ನು ನಾವು ಸ್ವಲ್ಪ ವಿವರಿಸ್ಕೊಳ್ತಾ ಹೋದಂತೆ, ಮೊದಲನೇದಾಗಿ ಅಜೀರ್ಣತೆ ಅಂತ ಹೇಳ್ತೇವೆ ನಾವು. ನಾವು ಇಂಡೈಜೇಷನ್ ಅಂತ ಹೇಳ್ತೇವೆ, ಯಥೇಚ್ಛವಾಗಿ ನಾವು ಆಹಾರವನ್ನು ಸೇವಿಸಿದಾಗ ಅಥವಾ ಒಂದು ಸಮಯ ಬಿಟ್ಟು ಸಮಯ ಆಹಾರವನ್ನು ಸೇವಿಸಿದಾಗ ನಮಗೇನಾಗ್ತದೆ ಅಂತಂದರೆ ಅಜೀರ್ಣತೆ ಕಾಡ್ತದೆ. ಆ ಅಜೀರ್ಣತೆ ಕಾಡಿದಾಗ ಇದನ್ನು ಒಂದು ಗ್ಲಾಸ್ನಲ್ಲಿ 1/4 ನೀರನ್ನು ತೆಗೆದುಕೊಂಡು ಲಿಂಬೆಹಣ್ಣನ್ನು ಹಾಕಿ ಕುಡಿದಾಗ ಅಲ್ಲಿ ನಮಗೇನಾಗ್ತದೆ ಅಂತಂತಂದರೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಒಂದು ಟಾಕ್ಸಿಕ್ ಮಟೀರಿಯಲ್ಸ್ ಅಂತ ಹೇಳ್ತೇವೆ, ಒಂದು ವಿಷವಸ್ತು ಅಂತ ಹೇಳ್ತೇವೆ, ಆ ವಿಷವಸ್ತುವನ್ನು ಹೊರಗೆ ಹಾಕ್ತದೆ. ಅದಲ್ಲದೆ ಮಿತ್ರರೇ, ಇಲ್ಲಿ ಏನಾಗ್ತದೆ ಅಂತಂತಂದರೆ, ಕಿಡ್ನಿಯಲ್ಲಿರ್ತಕ್ಕಂಥ ಅಂದ್ರೇನು ನಮ್ಮ ರಕ್ತ ಸೂಸುವಿಕೆ ಕಾರ್ಯವನ್ನು ಕೂಡ ಇದನ್ನು ಮಾಡ್ತದೆ. ಈ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಇಲ್ಲಿ ನೀವು ಬಿ ಪಿ ಒಂದು ರೋಗಿಗಳನ್ನು ತಾವು ನೋಡ್ತಾ ಇದ್ದೀರಾ. ಆ ಬಿ ಪಿ ರೋಗಿಗಳನ್ನು, ಹೈ ಬ್ಲಡ್ ಪ್ರೆಷರನ್ನು ಇದ್ದ ಒಂದು ರೋಗಿಗಳಿಗೆ ಈ ಲಿಂಬೆ ಹಣ್ಣನ್ನು ತಾವು ನೀವು ಏನು ಮಾಡಬೇಕು ಅಂತಂತಂದರೆ, ಒಂದು ಇದೇ ರೀತಿಯಾಗಿರ್ತಕ್ಕಂಥ ಯೆಲ್ಲೋ ಕಲರ್ ಆಗಿರ್ತಕ್ಕಂಥ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು, ಸಿಟ್ರಸನ್ನು ತೆಗೆದುಕೊಂಡು, ಇದು ರೂಟೇಸಿ ಫ್ಯಾಮಿಲಿಗೆ ಸೇರಿದೆ, ಇದನ್ನು ನೀವು ಒಂದು ಬಿಸಿನೀರಿನಲ್ಲಿ
ಹಾಕಿಕೊಂಡು ತಾವು ಸೇವಿಸಿದಾಗ ನಿಮಗೇನಾಗ್ತದೆ ಅಂತಂದರೆ, ಯಥೇಚ್ಛವಾಗಿ ಇಲ್ಲಿರ್ತಕ್ಕಂಥ ಪೊಟ್ಯಾಷಿಯಂ, ಎಲ್ಲ ಒಂದು ಮಿತ್ರರು ಸ್ವಲ್ಪ ನೆನಪಿಡಬೇಕು, ಪೊಟ್ಯಾಷಿಯಂ ಇದು ಒಂದು ಹೃದಯದ ಒಂದು ಶಕ್ತಿಗೆ ಅನುಕೂಲವಾಗ್ತದೆ, ಹೃದಯದ ಬಡಿತಕ್ಕೆ ಇದು ಅನುಕೂಲವಾಗ್ತದೆ, ಹೃದಯದ ಸ್ನಾಯುಗಳಿಗೂ ಅನುಕೂಲವಾಗ್ತದೆ. ನಿಮಗೆ ಈ ತದನಂತರ ನಾವು ಹೋದಾಗ ನಿಮಗೆ ಜ್ವರ ಬಂದು ಕಾಣಿಸಿಕೊಂಡಾಗ, ಜ್ವರ ಕಾಣಿಸಿಕೊಂಡಾಗ ಇದನ್ನು ನಾವು ನೀರಿನಲ್ಲಿ ಹಾಕಿಕೊಂಡು ಕುಡಿದರೆ ಇಲ್ಲಿ ನಮಗೆ ಆ್ಯಂಟಿಬಯೋಟಿಕ್ಸ್ ಇಲ್ಲಿ ಇರತಕ್ಕಂಥ ಒಂದು ಅಂಶ ಕಾಣಿಸಿಕೊಳ್ತದೆ. ಹಾಗಾಗಿ ಪ್ರತಿಕಾಯಗಳನ್ನು ದೇಹದಲ್ಲಿ ಬೆಳೆಯುವುದರಿಂದ ನಮಗೆ ರೋಗವು ವಾಸಿಯಾಗ್ತದೆ. ತದನಂತರ ಈಗ ಕರೋನದ ಒಂದು ಸಮಯ, ಆ ಕರೋನದ ಒಂದು ಸಮಯದಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ ಯಥೇಚ್ಛವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ಸಮಯ. ಈ ರೆಸ್ಪಿರೇಟರಿ ಕಾಣಿಸ್ಕೊಂಡು ಹೋದಾಗ ನಾವು ಏನು ಮಾಡಬೇಕು ಅಂತಂದರೆ, ಯಥೇಚ್ಛವಾಗಿರ್ತಕ್ಕಂಥ ಸಿ ವಿಟಾಮಿನ್ ಇರತಕ್ಕಂತಹ ಒಂದು ಸಸ್ಯಗಳನ್ನು ಸೇವಿಸಬೇಕಾಗ್ತದೆ, ಆಹಾರವನ್ನು ಸೇವಿಸಬೇಕಾಗ್ತದೆ. ಹಾಗಾಗಿ ಇಲ್ಲಿ ರೆಸ್ಪಿರೇಟರಿ ಒಂದು ಸಾಧಾರಣವಾಗಿ ನಡೀತದೆ. ತದನಂತರ ನಿಮಗೆ ಈ ಒಂದು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಟೂತ್ ಬ್ರಷ್ ಇದೆ, ಇಲ್ಲಿ ನಾವು ಪೇಸ್ಟನ್ನು ಹಚ್ಚಿದ್ದೀನಿ. ಈ ಪೇಸ್ಟಿನ ಮೇಲೆ ನಾವು ಏನು ಮಾಡಬೇಕು ಅಂತಂದರೆ, ಈ ಲಿಂಬೆ ರಸವನ್ನು ಹಾಕಬೇಕು. ಲಿಂಬೆ ರಸವನ್ನು ಹಾಕಿ ನಾವು ಬ್ರಷನ್ನು ಮಾಡಿದಾಗ ಇಲ್ಲಿ ಏನಾಗ್ತದೆ ಅಂತಂದರೆ, ಗಮ್ಸ್ನಲ್ಲಿ ಅಂದರೆ ಒಸಡೆಯಲ್ಲಿ ಕಾಣಿಸಿಕೊಳ್ಳುವ ರಕ್ತವು ಕೂಡ ಕಡಿಮೆ ಆಗ್ತದೆ, ಹಾಗೂ ಹಲ್ಲಿನ ಒಂದು ದಂತ ಕ್ಷಯ ಅಂತ ಹೇಳ್ತೇವೆ, ಅಲ್ಲಿಯೂ ಕೂಡ ನಮಗೇನಾಗ್ತದೆ ಅಂತಂದರೆ ಒಂದು ಆರೋಗ್ಯಯುತವಾದ ಒಂದು ಹಲ್ಲನ್ನು ಇಲ್ಲಿ ಆಗ್ತದೆ. ನಂತರ ನಿಮಗೆ ಹೇಳಬೇಕಾದಾಗ, ಈ ಸಸ್ಯದಲ್ಲಿರ್ತಕ್ಕಂತಹ ಒಂದು ಸಿ ವಿಟಾಮಿನ್ನು ಐರನನ್ನು ಅಬ್ಸಾರ್ಬ್ ಮಾಡಿಕೊಳ್ತದೆ, ಕಬ್ಬಿಣದ ಅಂಶವನ್ನು ಅಬ್ಸಾರ್ಬ್ ಮಾಡತಕ್ಕಂಥ ಒಂದು ಕೆಪಾಸಿಟಿ ಇದೆ. ಎಲ್ಬೋ ಅಂತಂದರೆ ಈ ಮುಂಗೈ ಅಂತ ಏನು ಹೇಳ್ತೀವಲ್ಲ, ಆ ಮುಂಗೈ ಮೇಲೆ ಒಂದು ನಿಮಗೆ ಕಪ್ಪುವಾಗಿರ್ತಕ್ಕಂಥ ಒಂದು ಬಣ್ಣವನ್ನು ಕಾಣಿಸಿಕೊಂಡಾಗ ಈ ಲಿಂಬೆ ರಸ, ಬಿಸಿ ನೀರು, ತದನಂತರ ಅಲ್ಲಿ ಈ ಆಲ್ಮಂಡ್ ಆಯಿಲ್ ಅಂತ ಹೇಳ್ತೇವೆ, ಆ ಆಲ್ಮಂಡ್ ಆಯಿಲನ್ನು ಹಾಕಿಕೊಂಡು ರಬ್ ಮಾಡಿದಾಗ ರಿಂಕಲ್ಸ್ಗಳು ಹೋಗ್ತವೆ ಮತ್ತು ಮುಂಗೈ ಮೇಲಿರ್ತಕ್ಕಂಥ ಕಪ್ಪು ಒಂದು ವಸ್ತು ಕೂಡ ನಮಗೆ ಮಾಯವಾಗ್ತದೆ ಅಂತ ಹೇಳ್ಬೋದು. ಈಗ ಬಾಡಿ ಸ್ಮೆಲ್ ಬಹಳ ಕೆಟ್ಟದಾಗಿ ಇದ್ದರೆ ನಾವೇನು ಮಾಡಬೇಕು ಅಂತಂದರೆ, ಬಿಸಿ ನೀರಿನಲ್ಲಿ ಇದರ ರಸವನ್ನು ಅದೇ ರೀತಿ ಯಾವುದೇ ಸಪ್ಪೆ ತೆಗೆಯಲಾರದೆ ಅದೇ ರೀತಿ ನಾವು ಆ ಬಿಸಿ ನೀರಿನಲ್ಲಿ ಹಾಕಿ ಅದರ ಒಂದು ಒಂದು ರಸದಿಂದ ಅಂದರೆ ರಸ ಈ ಬಿಸಿ ನೀರಿನಲ್ಲಿ ಮಿಕ್ಸ್ ಆದಾಗ ಅದರಿಂದ ಸ್ನಾನ ಮಾಡಬೇಕು. ನಮ್ಮ ದೇಹದಲ್ಲಿರ್ತಕ್ಕಂತಹ ಬ್ಯಾಡ್ ಓಡರ್ ಅಂತ ಏನು ಹೇಳ್ತೀವಿ, ಆ ಬ್ಯಾಡ್ ಓಡರನ್ನು ನಾವು ಹೊರ ತೆಗೆಯಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಇನ್ನೊಂದು ಮುಖ್ಯವಾದ ಒಂದು ವಿಷಯವನ್ನು ಅರ್ಥಕೊಳ್ಬೇಕು ಒಂದು ಮಿತ್ರರೇ, ಇಲ್ಲಿ ಕಾಣ್ತಕ್ಕಂಥ ಒಂದು ಲಿಂಬೆಹಣ್ಣು, ಈ ಲಿಂಬೆಹಣ್ಣು ಸರಿಯಾಗಿ ಇಲ್ಲಿ ತಾವು ವೀಕ್ಷಿಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಯೆಲ್ಲೋ ಕಲರ್ ಆಗಿರ್ತಕ್ಕಂಥ ಒಂದು ಈ ಸಿಟ್ರಸನ್ನು ತೆಗೆದುಕೊಂಡು ಸುಮಾರು 3 ತಿಂಗಳದಷ್ಟು ಈ ಇದರ ರಸ ಇದರ ಜೊತೆಗೆ ಒಂದು ಜೇನುತುಪ್ಪ ಅಂತ ಹೇಳ್ತೇವೆ, ಜೇನುತುಪ್ಪ ಅಂತಂದರೆ ಇಟ್ ಈಸ್ ದ ಮದರ್ ಆಫ್ ದ ಆಲ್ ಮೆಡಿಸಿನ್ ಅಂತ ಹೇಳ್ತೇವೆ ಜೇನುತುಪ್ಪಕ್ಕೆ. ಇದರ ರಸದ ಜೊತೆಗೆ ಒಂದು ಬಿಸಿ ನೀರು ಮತ್ತು ಜೇನುತುಪ್ಪ ಹಾಕಿಕೊಂಡು ಸುಮಾರು 3 ತಿಂಗಳದಷ್ಟು ನಾವು ಸೇವಿಸಿದರೆ ಕಾರ್ಸಿನೋಜನ್ ಅಂತ ನಮಗೆ ಕ್ಯಾನ್ಸರ್ಗೆ ಕಾರಣವಾಗಿರ್ತಕ್ಕಂಥ ಜೀವಕೋಶಗಳು ಸಹ ಇಲ್ಲಿ ಮಾಯವಾಗುವ ಒಂದು ಉದಾಹರಣೆ ಉಂಟು. ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ತಿನ್ನುವರು ಉಂಟು ಮತ್ತು ಅಶಕ್ತರು ಉಂಟು. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ, ಈ ಲಿಂಬೆ ರಸದ ಜೊತೆಗೆ ಬಿಸಿ ನೀರು ಮತ್ತು ಜೇನುತುಪ್ಪವನ್ನು ನಾವು ಕಾಲಕ್ರಮೇಣ ಒಂದು ಸೇವಿಸಿದಾಗ ನಮಗೇನಾಗ್ತದೆ ಅಂತಂದರೆ ವೇಟ್ ಲಾಸ್ ಆಗ್ತದೆ, ಒಂದು ತೂಕವನ್ನು ನಾವು ಕಳಿಸ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಎಲ್ಲರೂ ನಾವು ವೈಜ್ಞಾನಿಕವಾಗಿ ತಿಳಿದುಕೊಂಡಾಗ ಮಾತ್ರ ಇದನ್ನು ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಿದ್ದೇನೆ. ಈ ಒಂದು ವಿಷಯವನ್ನು ನಾವು ನಮ್ಮಲ್ಲೇ ಇಟ್ಟುಕೊಳ್ಳಲಾರದೆ ನಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನು ನಾವು ನೀಡಬೇಕು. ಯಾಕಂತಂತಂದರೆ ಹಿತ್ತಲಗಡ ಮದ್ದಲ್ಲ ಅಂತ ಒಂದು ಗಾದೆ ಮಾತು ಹೇಳಿದ ಪ್ರಕಾರ, ಹಿತ್ತಲಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯಗಳನ್ನು ಆರಿಸಿಕೊಂಡು ನಾವು ಅದರ ಉಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ವೈಜ್ಞಾನಿಕ ಮಾಲೆಯ ಮುಂದಿನ ಒಂದು ಸಸ್ಯ, ನಾನು ಈ ಒಂದು ಗುವಾ ಸಸ್ಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ನೀವು ತಿಳಿದುಕೊಳ್ಬೇಕು ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.